ಹಾಯ್, ಎಲ್ಲರಿಗೂ ನಮಸ್ಕಾರ. ಕೇರಳದಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕುರಿ ಅಥವಾ ಆಡಿನ ಬೋಟಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು 1.5 kg ಆಗೋಷ್ಟು ಮಟನ್ ಬೋಟಿ ಉಂಟು. ಬನ್ನಿ ನೋಡೋ ಹೇಗೆ ಕ್ಲೀನ್ ಮಾಡೋದು ಅಂತ. ಇಲ್ಲಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಮೊದಲು ಬೋಟಿನ ಬಿಸಿ ನೀರಲ್ಲೇ ಹಾಕಿ 5 ನಿಮಿಷ ನೆನೆಸಿ ಇಟ್ಕೋಬೇಕು. ಅದರಿಂದ ಸ್ಮೂತ್ ಆಗುತ್ತೆ, ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ 5 ನಿಮಿಷ ನೆನೆಸಿಟ್ಟು ತಂದು ಈಗ ಸಣ್ಣ ಕರಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಕಡ್ಡಿ ತಗೊಂಡು ಅದನ್ನು ಕರಳಿಗೆ ಹಾಕಿ ಮತ್ತು ಕರಳನ್ನು ಉಲ್ಟ ಮಾಡಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಮತ್ತು ನೀರೊಳಗೆ ಹಾಕಿ ತೊಳ್ಕೊಳ್ಳೋದು. ನೋಡಿ, ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕರುಳಿಗೆ ಹಾಕುವಾಗ ಕಡ್ಡಿಯನ್ನು ಸ್ವಲ್ಪ ಮಡ್ಚ್ಕೋಬೇಕು. ಹೊರಗಡೆಯಿಂದ ಮಡ್ಚಿ ಹಾಕುವಾಗ ಕಡ್ಡಿ ಆ ಕಡೆ ಬರುವಾಗ ಉಲ್ಟಾಗಿ ಬರುತ್ತೆ ಕರುಳು. ಆಗ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಸುಲಭ ಮಾಡ್ಕೊಳ್ಳೋಕ್ಕೆ, ಕಷ್ಟಪಡಬೇಕಾಗಿಲ್ಲ ಅಷ್ಟೇ. ಈಗ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕಿ ತೊಳೆಯೋದು. ಇವಾಗ ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ ಹತ್ತಿರದಿಂದ. ಹೀಗೆ ಒಳಗೆ ಹೊರಗಿಂದ ಒಳಗೆ ಸ್ವಲ್ಪ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಹೀಗೆ ಎಳೆಯೋದು ಅಷ್ಟೆ. ಇವಾಗ ಉಲ್ಟಾಗಿ ಬಂತು ನೋಡಿ. ಬಂದ ಮೇಲೆ ಹೀಗೆ ಎಳೆದು ನೆಕ್ಸ್ಟ್ ಅದು ಗಲೀಜೆಲ್ಲ ತೆಕ್ಕೋಬೇಕು. ಮತ್ತು ವಾಶ್ ಮಾಡಿಕೊಂಡ್ರೆ ಆಯಿತು. ಇವಾಗ ದೊಡ್ಡ ಕರಳು ಇರುತ್ತಲ್ಲ ಅದು, ಅದನ್ನು ಅಷ್ಟೇ ಬಿಸಿನೀರಲ್ಲಿ ಹಾಕಿ ಅದ್ರ ಮೇಲೆ ಬ್ಲ್ಯಾಕ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಇವಾಗ ಮತ್ತೆ ಬಿಸಿನೀರಲ್ಲಿ ಹಾಕಿ ಒಂದೊಂದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಕಪ್ಪಾಗಿ ಅದನ್ನೆಲ್ಲ ನೀಟಾಗಿ ತೆಕ್ಕೋತಾ ಇದ್ದಾರೆ. ನೋಡಿ ಹೇಗೆ ನೀಟಾಗಿ ತೆಕ್ಕೋಬೇಕು. ಕ್ಲೀನ್ ಮಾಡಿಕೊಂಡು ತೊಳ್ಕೋಬೇಕು. ಇದು ಸ್ವರ, ಲಂಗ್ಸ್ ಅಂತಾರಲ್ಲ ಅದು, ಅದನ್ನು ನೀಟಾಗಿ ಬಿಸಿನೀರಲ್ಲಿ ಹಾಕಿ ತೊಳಿತಾ ಇದ್ದಾರೆ. ಅದರಲ್ಲೇನು ಗಲೀಜಿರಲ್ಲ, ಸ್ಮೆಲ್ಲೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಬಿಸಿನೀರಲ್ಲಿ ತೊಳ್ಕೋಬೇಕು. ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಹರಿತಾ ಇರೋ ಕತ್ತಿ ತಗೋಬೇಕು, ಇಲ್ಲಾಂತಂದರೆ ತುಂಬ ಹೊತ್ತು ಹಿಡಿಯುತ್ತೆ. ಈ ಬೋಟಿ ಕ್ಲೀನ್ ಮಾಡಿ ಕಟ್ ಮಾಡೋದೇ ತುಂಬ ಹೊತ್ತಾಗುತ್ತೆ. ಪೂರ್ತಿ ಕ್ಲೀನ್ ಮಾಡ್ಕೋಬೇಕಲ್ವ, ಅದ್ರ ಸ್ಮೆಲ್ಲು ಅದೆಲ್ಲ ಹೋಗಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಅದು. ಇದಿಷ್ಟು ಬೋಟಿ ಕ್ಲೀನ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದ.